ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಇವಾಗ ಒಂದು ಶಾಕಿಂಗ್ ಅಪ್ಡೇಟ್ ಇರುವಂತದ್ದು ಹೌದು ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ತಿಳ್ಕೊಳ್ಬೇಡಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಬಟ್ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕೂಡ ಆಗದೆ ಇರೋ ರೀತಿಯಲ್ಲಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಹಾಗೆನೆ ಇದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಇರುವಂತದ್ದು ಸೊ ಬನ್ನಿ ಹಾಗಾದ್ರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಯಾವ ರೀತಿಯಾಗಿ ಆಗುತ್ತೆ ಯಾವ ರೀತಿಯಾಗಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಅದು ಶಾಕಿಂಗ್ ಎಲಿಮಿನೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಟ್ ಮಾಡಿ ಇನ್ನು ಈ ವಾರದ ಎಲಿಮಿನೇಷನ್ ಹಾಗೇನೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳು ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳು ಜೊತೆಗೆ ವಿನ್ ಆಗ್ತಾರೆ ಇದರ ಬಗ್ಗೆ ಎಲ್ಲಾ ಮೊದಲನೇ ಮಾಹಿತಿನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಅಲ್ಲಿ ಮತ್ತು ವಾಟ್ಸಪ್ ಚಾನಲ್ ಅಲ್ಲಿ ಅದನ್ನ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಹೀಗಾಗಿ ಅವೆರಡು ಕಡೆ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎರಡರ ಲಿಂಕ್ ಕೂಡ ಇದೆ ಇನ್ನು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ವಿಷಯಕ್ಕೆ ಬರೋದಾದ್ರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ನೀವೆಲ್ಲರೂ ಕೂಡ ನೋಡಿರಬಹುದು ನಾಮಿನೇಷನ್ ನಲ್ಲಿ ತುಕಾಲಿ ಸಂತೋಷ್ ಅವರನ್ನ ಹೊರತುಪಡಿಸಿ ಮತ್ತು ನೇರವಾಗಿ ಈಗಾಗಲೇ ಫಿನಾಲೆ ಟಿಕೆಟ್ ಅನ್ನ ಪಡ್ಕೊಂಡಿರುವಂತಹ ಸಂಗೀತ ಅವರನ್ನ ಬಿಟ್ಟು ಬಾಕಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಇವರಲ್ಲಿ ಒಬ್ಬರು ಎಲಿಮಿನೇಟ್ ಆಗಬಹುದು ಈ ವಾರಾಂತ್ಯದಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಕೊಡ್ತಾ ಇರುವಂತಹ ಒಂದು ಶಾಕಿಂಗ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಈಗಾಗಲೇ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳನ್ನ ಬಿಟ್ಟು ತುಕಾಲಿ ಸಂತೋಷ್ ಅವರು ಕೂಡ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುವಂತದ್ದು ಹೌದು ಯಾಕೆ ಅಂತ ಹೇಳಿದ್ರೆ ಕಳೆದ ವಾರ ಯಾವುದೇ ರೀತಿಯಾದಂತಹ ಎಲಿಮಿನೇಷನ್ ಅನ್ನ ಮಾಡಿಲ್ಲ ಸೊ ಆ ಒಂದು ಸಮಯದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ರೂ ಅದೇ ಒಂದು ನಾಮಿನೇಷನ್ ಕಂಟಿನ್ಯೂ ಆಗಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಅದರಲ್ಲಿ ನೇ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಕಳೆದ ವಾರ ನಾಮಿನೇಟ್ ಆಗಿದ್ದು ತುಕಾಲಿ ಸಂತೋಷ್ ತನಿಷಾ ಕುಪ್ಪಂಡ ವರ್ತೂರ್ ಸಂತೋಷ್ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಅವರು ಈ ಆರು ಜನ ಸ್ಪರ್ಧಿಗಳಲ್ಲಿ ಯಾರು ಬೇಕಿದ್ರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗಬಹುದು ಅದು ತುಕಾಲಿ ಅವರೇ ಕೂಡ ಆಗಿರಬಹುದು ಯಾಕೆ ಅಂತ ಹೇಳಿದ್ರೆ ತುಕಾಲಿ ಅವರು ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಸರ್ವೈವ್ ಆದ್ರು ಅಂತ ಹೇಳಿದ್ರೆ ಅವರು ನೇರವಾಗಿ ಮುಂದಿನ ವಾರಕ್ಕೆ ಕಾಲಿಡ್ತಾರೆ ಸೊ ಹೀಗಾಗಿ ಅವರು ಟಫ್ ಫೈನ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ ಸೊ ಹೀಗಾಗಿನೇ ಕಳೆದ ವಾರದ ನಾಮಿನೇಷನ್ ಅನ್ನ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ಗೂ ಮತ್ತು ಈ ವಾರದ ನಾಮಿನೇಷನ್ ಅನ್ನ ಈ ವಾರದ ಎಲಿಮಿನೇಷನ್ಗೂ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಇದಕ್ಕೆ ತಕ್ಕನ ಹಾಗೆಯೇ ಓಟಿಂಗ್ ಲೈನ್ಸ್ಗಳು ಕೂಡ ಆನ್ ಆಗಿಲ್ಲ ಎಲ್ಲ ಓಟಿಂಗ್ ಲೈನ್ಸ್ಗಳು ಕೂಡ ಕ್ಲೋಸ್ ಆಗಿಯೇ ಇದ್ದಾವೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಲೈನ್ಸ್ ಲೈನ್ಸ್ಗಳು ಓಪನ್ ಆಗ್ತಾ ಇದ್ವು ಆದರೆ ನಿನ್ನೆನೇ ಲೈನ್ಸ್ ಲೈನ್ಸ್ಗಳು ಓಪನ್ ಆಗಬೇಕಿತ್ತು ಬಟ್ ಇವತ್ತಿನವರೆಗೂ ಕೂಡ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿಲ್ಲ ಸೊ ಹೀಗಾಗಿ ಇದು ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳಬಹುದು ಮತ್ತು ಇದರಿಂದಾಗಿನೇ ಕಳೆದ ವಾರದ ನಾಮಿನೇಷನನ್ನು ಈ ವಾರಾಂತ್ಯದಲ್ಲಿ ಒಂದು ಎಲಿಮಿನೇಷನ್ಗಾಗಿ ಕನ್ಸಿಡರ್ ಮಾಡೋದಿಲ್ಲ ಮಿಡ್ ವೀಕ್ ಎಲಿಮಿನೇಷನ್ಗೆ ಕನ್ಸಿಡರ್ ಮಾಡ್ತಾರೆ ಮತ್ತು ಈ ವಾರದಲ್ಲಿ ಆಗಿರುವಂತಹ ಒಂದು ನಾಮಿನೇಷನ್ ಈ ವಾರಾಂತ್ಯದಲ್ಲಿ ಆಗುವಂತಹ ಒಂದು ಎಲಿಮಿನೇಷನ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ರೀತಿಯಾಗಿ ಈ ಹಿಂದೆ ಎಂದೂ ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ಆಗಿರಲಿಲ್ಲ ಸೊ ಹೀಗಾಗಿ ಒಂದು ಹೊಸ ಇತಿಹಾಸವನ್ನು ಕ್ರಿಯೇಟ್ ಮಾಡಲು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಟ್ ಹೇಳಲಿಕ್ಕಾಗಲ್ಲ ಯಾವಾಗ ಯಾವ ರೀತಿಯಾಗಿ ಚೇಂಜಸ್ ಅನ್ನು ತರ್ತಾರೆ ಅಂತ ಹೇಳಿ ತುಕಾಲಿಯವರು ಮುಂದಿನ ವಾರಕ್ಕೆ ಕಾಲಿಡಬಹುದು ಅದೇನಾದರೂ ಇದೇ ವಾರದ ನಾಮಿನೇಷನನ್ನು ಕನ್ಸಿಡರ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ ಮತ್ತು ವಾರಾಂತ್ಯದ ಎಲಿಮಿನೇಷನ್ ಕೂಡ ಮಾಡಿದರೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರದ ಎಲಿಮಿನೇಷನ್ ಅಂತಲೇ ಹೇಳಬಹುದು ಮಿಡ್ ವೀಕ್ ಎಲಿಮಿನೇಷನ್ ಆದರೆ ತುಕಾಲಿಯವರು ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಸೊ ನೋಡೋಣ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಅಕಸ್ಮಾತ್ ಆಗಿ ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಈ ವಾರದ ನಾಮಿನೇಷನನ್ನು ಮಾತ್ರ ಮಿಡ್ ವೀಕ್ ಎಲಿಮಿನೇಷನ್ಗೂ ಹಾಗೆಯೇ ಈ ವಾರಾಂತ್ಯದ ಎಲಿಮಿನೇಷನ್ಗೂ ಕನ್ಸಿಡರ್ ಮಾಡಿದ್ರೆ ತುಕಾಲಿಯವರಂತೂ ಸೇಫ್ ಆವಾಗ ವರ್ತೂರ್ ಅಥವಾ ತನಿಷ್ ಅವರು ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆದರೆ ಅದು ಸರಿಯಾದ ನಿರ್ಧಾರ ಆಗಿರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬಹುದು ಅಂತ ಹೇಳ್ತಾ ವಿಡಿಯೋ ನಮಗ್ಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್